ಹಾಯ್ ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಎಲ್ಲ ವರ್ಸತ್ತಿದ್ನಿ ಇನ್ನೂ ನಾನು ತಿಂಡಿ ಕೆಲಸ ಶುರು ಮಾಡಿರಲಿಲ್ಲ ಫಸ್ಟ್ ಎಲ್ಲ ಇದೆಲ್ಲ ಬೆಳಗಿನ ಕೆಲಸ ಮುಗಿಸ್ಕೊಂಡು ತಿಂಡಿ ಕೆಲಸ ಶುರು ಮಾಡಬೇಕು ಬೆಳಗ್ಗೆ ಬೇಗ ಹೆಂಗೂ ಎದ್ದಿರ್ತೇನಲ್ಲ ಹಾಗಾಗಿ ಫಸ್ಟು ಬಾಗಿಲು ಗುಡಿಸೋದು ನೆಲ ಒರೆಸೋದು ಇದೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ತಿಂಡಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತೇನೆ ಅದಾದಮೇಲೆ ತಿಂಡಿನೆಲ್ಲ ಮಾಡಿಟ್ಟು ಸ್ನಾನ ಮಾಡೋಕ್ಕೆ ಹೋಗ್ತೇನೆ ಸ್ನಾನ ಮಾಡಿಬಂದು ತಿಂಡಿ ಮಾಡೋಕ್ಕಂತೂ ನಂಗೆ ಟೈಮ್ ಇರೋದಿಲ್ಲ ಯಾಕಂದರೆ ಶ್ರೇಯಸ್ ಸ್ಕೂಲ್ ಹೋಗೋಂಗಿರ್ತಾನು ಅವ್ನಿಗೆ ತಿಂಡಿ ಎಲ್ಲ ಕೊಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿರ್ತೇನೆ ಸೊ ಮಿಸ್ ಮಾಡ್ದಂತೂ ನಾನೆಲ್ಲ ಒರೆಸ್ತೇನೆ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಳೋದು ಕೆಲಸದವ್ರನ್ನಂತೂ ಇಟ್ಕೊಂಡಿಲ್ಲ ನಂಗೆ ಸೆಟ್ ಆಗೇ ಇಲ್ಲ ಒಂದೆರಡು ಸಾರಿ ಇಟ್ಕೊಂಡೆ ಯಾಕೋ ನನ್ನ ಥರ ಅಷ್ಟು ನನಗೆ ಪರ್ಫೆಕ್ಟ್ ಅನ್ನಿಸ್ಲಿಲ್ಲ ಹಾಗಾಗಿ ನಾನೇ ಮಾಡ್ಕೊಳ್ತೇನೆ ಬೆಳಗ್ಗೆ ಬೆಳಗ್ಗೆ ಬೇಗ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಅಷ್ಟೊಂದು ಕೆಲಸ ಅಂತೂ ಏನು ಅನಿಸೋದಿಲ್ಲ ಹಾಗಾಗಿ ಈಗ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ತಿಂಡಿ ಕೆಲಸಕ್ಕೆ ಹೋಗ್ಬೇಕು ನಾನು ನಾಷ್ಟಕ್ಕೆ ನಾನು ಇಡ್ಲಿ ಮಾಡತ್ತೇನೆ ಇಡ್ಲಿಗೆ ಪಟ್ ಅಂಥೇಳಿ ಇಡ್ಲಿ ಸಾಂಬಾರು ಹೆಂಗೆ ಮಾಡ್ಕೋಬೋದು ಇಡ್ಲಿಗೆ ಅಂತ ತೋರಿಸ್ಕೊಡತ್ತೇನೆ ಈಗ ನಾನು ಆಲ್ರೆಡಿ ಒಂದು ಕಪ್ ತೊಗರಿಬೇಳೆನ ನೆನೆಸಿಟ್ಟಿದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಇಟ್ಕೊಳತ್ತೇನೆ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ನಾನು ಮೀಡಿಯಮ್ ಸೈಜ್ದು ಒಂದು ಉಳ್ಳಾಗಡ್ಡಿ ಹಂಗೆ ಒಂದು ಟೊಮ್ಯಾಟೊ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ ಬೇಳೆ ಚೆನ್ನಾಗಿ ಕುದೀಲಿ ಅಂಥೇಳಿ ಒಂದು 8 ಎಸಳು ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ 4 ವಿಜಲ್ ಕುಗಿಸ್ಕೊಳತ್ತೇನೆ ಫುಲ್ ಸಾಫ್ಟ್ ಆಗಬೇಕು ಬೇಳೆ ಹಾಗಾಗಿ ಆಲ್ರೆಡಿ ನೆನೆಸಿಟ್ಟಿರೋದ್ರಿಂದ ಏನು ತೊಂದರೆ ಇಲ್ಲ ಬೇಗ ಕುದ್ದುಬಿಡ್ತಾವು ತೊಗರಿ ಬೇಳೆ ಕುದಿಯೋಷ್ಟೊತ್ತಿಗೆ ನಾನು ಕೊಬ್ಬರಿ ರುಬ್ಕೊಳತ್ತೇನೆ ಅದಕ್ಕೆ ಒಂದು 6-8 ಬೆಳ್ಳುಳ್ಳಿ ಹಸಳು ಒಂದು ಸಣ್ಣ ಟೊಮ್ಯಾಟೊ ಸ್ವಲ್ಪ ಹಸಿ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೇನೆ ಅದಾದಮೇಲೆ ಒಂದು 3 ಲವಂಗ ಒಂದು 1/4 ಇಂಚಷ್ಟು ಚಕ್ಕೆ ಹಾಕ್ಕೊಳತ್ತೇನೆ ಸ್ವಲ್ಪ ನೀರು ರುಬ್ಕೊಳಕ್ಕೆ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ನೋಡ್ರಿ ಬೇಳೆ ಚೆಂದಾಗಿ ಕುದ್ದತಿ ಫುಲ್ ಸಾಫ್ಟಾಗಿ ಬೆಂದವು ಬೇಳೆ ನಾನು ಹೆಚ್ಚಾಗಿ ಸ್ವಲ್ಪ ನೆನೆಸಿಟ್ಟನ ನಾನು ಕುದಿಸ್ಕೊಳ್ಳೋದು ಡೈರೆಕ್ಟಾಗಿ ಕುದಿಸೋಕೆ ಹೋದ್ರೆ ಒಂಥರ ಬೇಳೆ ಬೇಳೆ ಉಳ್ದಂಗೆ ಆಗಿಬಿಡ್ತಾವೆ ಈಗ ಒಗ್ಗರಣೆ ಹಾಕ್ಕೊಳತ್ತೇನೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಅದಾದಮೇಲೆ ಸಾಸಿವೆ ಜೀರಿಗೆ ನೆಕ್ಸ್ಟು ಈರುಳ್ಳಿ ಉದ್ದುದ್ದಕ್ಕೆ ಹೆಂಚ್ಕೊಂಡಿರೋ ಈರುಳ್ಳಿ ಮೀಡಿಯಮ್ ಸೈಜು ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಳತ್ತೇನೆ ಎಣ್ಣೆ ಒಳಗೆ ಅದಾದಮೇಲೆ ನಾನು ಆಲ್ರೆಡಿ ರುಬ್ಕೊಂಡಿದ್ನಲ್ಲ ಅದನ್ನು ಮಸಾಲೆ ಹಾಕ್ಕೊಳತ್ತೇನೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಎಣ್ಣೆ ಒಳಗೆ ಹಸಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಒಂಥರ ಅದು ಘಾಟ್ ಬಂದಂಗೆ ಆಗ್ತೈತಿ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಲೈಟಾಗೆ ನೆಕ್ಸ್ಟ್ ನಾನೀಗ ಬೇಳೆ ಸೇರಿಸ್ಕೊಳತ್ತೇನೆ ತೊಗರಿ ಬೇಳೆ ಕುದಿಸ್ಕೊಂಡಿರೋದು ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಹಾಕ್ಕೋಬೋದು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಮಸಾಲೆ ಖಾರ ಹಾಕ್ಕೊಳತ್ತೇನೆ ಸಾಂಬಾರು ಪೌಡ್ರ್ ಇರಲಿಲ್ಲ ನಾನು ಯಾವಾಗಲೂ MTR ಸಾಂಬಾರು ಪೌಡ್ರ್ ಯೂಸ್ ಮಾಡ್ತಿದ್ನಿ ಖಾಲಿ ಆಗಿತ್ತು ಹಾಗಾಗಿ ನಾನು ಮಸಾಲೆ ಖಾರ ಹಾಕ್ಕೊಂಡಿದ್ದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಚೆಂದಾಗಿ ಕುದಿಸ್ಕೋಬೇಕು ಬೇರೆ ಬೇರೆ ಮೆಥಡ್ ಒಳಗೆ ನಾನು ಟ್ರೈ ಮಾಡಿದ್ನಿ ಬಟ್ ನನಗೆ ಈ ಸಾಂಬಾರು ಪರ್ಫೆಕ್ಟ್ ಅನ್ನಿಸ್ತು ಸೊ ಹಾಗಾಗಿ ನಾನು ಈ ಥರನೇ ಮಾಡತ್ತೇನೆ ಈಗ ಚಿಂಟು ನಾಷ್ಟ ಮಾಡತ್ತಾನ ನೋಡ್ರಿ ಅವ ಸಾಂಬಾರು ಬ್ಯಾಡ ಅಂತ ಅವಂಗೆ ಸಾಸ್ ಹಚ್ಕೊಂಡು ತಿನ್ನತ್ತಾನ ಪಿಜ್ಜಾ ಸಾಸ್ ಬೇಕಂತ ಸೊ ಇಲ್ಲಿ ಅಕ್ಕಿ ಇಡ್ಲಿ ರೆಡಿಯಾಗೈತಿ ಮೆಂತ್ಯ ಹಾಕಿದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾವೆ ಇಡ್ಲಿ ಅದಾದಮೇಲೆ ಸ್ನಾನ ಎಲ್ಲ ಆಯ್ತಲ್ಲ ಎಲ್ಲರದ್ದು ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕತ್ತೇನೆ ಈಗ ಬಿಸಿಲೂ ಜಾಸ್ತಿ ಇರ್ತೈತಿ ಏನು ತೊಂದರೆ ಇಲ್ಲ ಬೇಗ ಇದಾಗ್ಬಿಡ್ತಾವೆ ಒಣಗಿಬಿಡ್ತಾವೆ ಬಟ್ಟೆ ಎಲ್ಲರೂ ಕೇಳತ್ತಿದ್ರು ನಿಮ್ಮ ವಾಷಿಂಗ್ ಮೆಷಿನ್ ಯಾವುದು ಯಾವುದು ಅಂಥೇಳಿ ನಮ್ಮದು IFB ವಾಷಿಂಗ್ ಮೆಷಿನ್ನು ಟಾಪ್ ಲೋಡು ತೊಗೊಂಡು 7 ವರ್ಷ ಕಂಪ್ಲೀಟ್ ಆಯಿತು ಚಲೋ ಬಂದೈತಿ ಹೆಚ್ಚಾಗಿ ನಾವು ಅಂದರೆ ಯಾವಾಗಲೂ ಯೂಸ್ ಮಾಡೋದೇ IFB ಲಿಕ್ವಿಡು ಇದು ಬಿಟ್ಟರೆ ನನಗೆ ಯಾವುದು ಸೆಟ್ ಆಗಿಲ್ಲ ಅಮೆಝಾನ್ ಒಳಗೆ ಆಫರ್ ಎಲ್ಲ ಇರ್ತಾವಲ್ಲ ಹಾಗಾಗಿ ನಾವು ಒಂದೇ ಸಾರಿ ತರಿಸ್ಬಿಟ್ಟಿರ್ತೀವಿ ಮೊನ್ನೆ ಆಫರ್ ಇತ್ತು ಒಂದು 10 ಬಾಟ್ಲ್ ತರಿಸಿದಾರೆ ಹಸ್ಬೆಂಡು ಹೆಚ್ಚು ಕಮ್ಮಿ ಇನ್ನೂ ಭಾಳ ದಿವಸ ಬರ್ತಾವವು ಇನ್ನೂ 7-8 ಬಾಟ್ಲ್ ಅದಾವು ಹಾಗೆ ಚಿಂಟುನು ನೋಡ್ರಿ ಇಲ್ಲೇ ಏನು ಮಾಡತ್ತಾನಂತ ಹೇಳಿ ಓ ಎನಿವನ್ ಬರೆಯತ್ತಿದ್ದ ಸ್ಪೆಲ್ಲಿಂಗ್ ಪರ್ಫೆಕ್ಟ್ ಆಗಲಿ ಅಂಥೇಳಿ ಇದೆಲ್ಲ ಬರ್ಸಾತಿದ್ದೆ ಹಾಗೆ ನಾನು ಎಲ್ಲ ಮರ್ತು ಬಿಡ್ತಾನು ಇನ್ನು ಸ್ಕೂಲ್ ಶುರು ಆದ್ರೆ ಭಾಳ ಟಫ್ ಅನ್ನಿಸ್ತೈತಲ್ಲ ಹಾಗಾಗಿ ಈ ಸ್ಪೆಲ್ಲಿಂಗ್ ಎಲ್ಲ ನಾನು ಅವನಿಗೆ ಕಲ್ತ್ಕೊ ಅಂತ ಹೇಳ್ತಿರ್ತೇನೆ ಅದಾದಮೇಲೆ ಈಗ ಬರೀ 10 ಗಂಟೆ ಆಗೈತೆ ನೋಡ್ರಿ ಈಗ ಬೆಳಗ್ಗೆ ಬೆಳಗ್ಗೆ ಎಷ್ಟು ಬಿಸಿಲು ಬಿದ್ದತಿ ಮಧ್ಯಾಹ್ನ 12-1 ಗಂಟೆ ಥರ ಅನ್ಸತ್ತೈತಿ
ಟೆರೆಸ್ ಮೇಲೆ ಬಟ್ಟೆ ಹಾಕೋಕ್ಕೂ ಆಗೋದಿಲ್ಲ, ಅಷ್ಟು ಬಿಸಿಲು ಇರ್ತೈತಿ, ಈಗ ಅಷ್ಟು ಕಾಲು ಸುಡ್ತಿರ್ತಾವೆ. ನಾವು ಒಳಗಡೆ ಇರ್ತೇವಲ್ಲ, ಹಂಗಾಗಿ ಗೊತ್ತಾಗೋದಿಲ್ಲ. ಈ ಥರ ನೋಡಿದಾಗ ಹೊರಗಡೆ ಬಿಸಿಲು ಎಷ್ಟೈತಿ ಅಂತ ಅನಿಸ್ತಿರ್ತೈತಿ. ಅದಾದಮೇಲೆ ಹಸ್ಬೆಂಡ್ ಕೂಡ ಎಲ್ಲೋ ಹೊರಟಿದ್ರು ಹೊರಗಡೆ. ಚಿಂಟು ಸರಿಯಾಗಿ ತಿಂದಿರಲಿಲ್ಲ, ಬರೀ ಸಾಸ್ ಹಚ್ಕೊಂಡು ಹೆಂಗೋ ತಿಂದುಬಿಟ್ಟಿದ್ದೆ, ಹಾಗಾಗಿ ಸಾಂಬಾರು ಹಚ್ಚಿ ಅವನಿಗೆ ಇಡ್ಲಿ ತಿನ್ಸತ್ತಿದ್ನಿ ನಾನು. ಬರೀ ಒಂದು ಇಡ್ಲಿ ಏನೋ ತಿಂದ ಅವನು, ಅದಕ್ಕಾಗಿ ಈಗ ಮತ್ತೆ ಹಸಿವಂತ ಇದ್ನಲ್ಲ, ಹಾಗಾಗಿ ಇಡ್ಲಿ ತಿನ್ಸತ್ತಿದ್ನಿ. ಅವನು ಕೂಡ ಆನ್ಲೈನ್ ಕ್ಲಾಸಿಗ ಕಂಟಿನ್ಯೂ ಇತ್ತು, ಅದನ್ನು ನೋಡ್ತಾ ನೋಡ್ತಾ ಅವನು ತಿಂತಾ ಇದ್ದ ತಿಂಡಿ. ಹಾಗೆ ಮಧ್ಯಾಹ್ನಕ್ಕೆ ಚಪಾತಿ ಅಥವಾ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡೇನಿ. ಮಾರ್ನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಇನ್ನೂ ಅಡುಗೆ ಶುರು ಮಾಡ್ಕೋಬೇಕು. ಒಮ್ಮೆ ಸಡನ್ನಾಗಿ ಪ್ಲ್ಯಾನಿಂಗ್ ಚೇಂಜ್ ಆಗಿಬಿಟ್ಟಿರ್ತಾವೆ ಮಧ್ಯಾಹ್ನದ ಅಡುಗೆ. ಏನಾದರೂ ಈ ಥರ ಬೇಕು ಆ ಥರ ಬೇಕು ಅಂತ ಹಸ್ಬೆಂಡ್ ಕೇಳಿದ ತಕ್ಷಣ ಬೇರೆ ಮಾಡಬೇಕಾಗಿರ್ತೈತಿ. ಇಲ್ಲ ಅಂದರೆ ನಾರ್ಮಲ್ಲಾಗಿ ನಾನು ಹೆಚ್ಚಾಗಿ ಹಿಂದಿನ ದಿವಸ ನೈಟೇ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೇನೆ, ಟೆನ್ಷನ್ ಇರೋದಿಲ್ಲ. ಮಾರ್ನಿಂಗ್ ಕೆಲಸ ಮುಗೀತಂದ್ರೆ ಏನೋ ಒಂದು ಫುಲ್ ಫ್ರೀ ಆಗಿದ್ದೇನೇನು ಅಂತ ಅನಿಸ್ತಿರ್ತೈತಿ. ಹಾಗೆ ತುಂಬ ಜನ ನಿಮ್ಮ ಹೊಸ ಫ್ರಿಜ್ ಟೂರ್ ಮಾಡಿ ಅಂತ ನನಗೆ ಹೇಳ್ತಾ ಇದ್ರು. ಖಂಡಿತ ಸದ್ಯದಲ್ಲೇ ಫ್ರಿಜ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಈಗ ಬಿಸಿಲು ಜಾಸ್ತಿ ಇರೋದರಿಂದ ಡೈಲಿ ಕಂಪಲ್ಸರಿ ನಾನು ರಾಗಿ ಅಂಬಲಿ ಮಾಡಿರ್ತೇನೆ. ಅದಾದಮೇಲೆ ಒಂದು ವಾರದ ಕೆನೆ ಇತ್ತು, ಹೊರಗಡೆ ತೆಗೆದಿಟ್ಟಿದ್ದೆ ನಿನ್ನೆ ನೈಟನ್ನು. ಅದನ್ನು ಈಗ ನಾನು ಬೆಣ್ಣೆ ಮಾಡತ್ತಿದ್ದೆ. ವಾರಕ್ಕೆ ಒಂದು ಸಾರಿ ಕಂಪಲ್ಸರಿ ಬೆಣ್ಣೆ ಮಾಡ್ತೇನೆ. ಜಸ್ಟ್ ಐಸ್ ಕ್ಯೂಬ್ ಹಾಕಿ ಮಾಡಿರ್ತೀನಿ. ನಾನು ತುಂಬ ಸಾರಿ ಅಂದರೆ ಒಂದು ಎರಡು ವ್ಲಾಗಲ್ಲಂತೂ ಹೇಳೇನು ಬೆಣ್ಣೆ ಹೆಂಗೆ ಮಾಡೋದು ಅಂಥೇಳಿ, ಹಾಗಾಗಿ ನಾನು ಡೀಟೇಲಾಗಿ ಏನು ಹೇಳತ್ತಿಲ್ಲ. ಈ ಥರ ನಾನು ಬೆಣ್ಣೆ ತೆಗಿತೇನೆಲ್ಲ, ಒಂದು ಕಾಲು ಕೆ ಜಿಯಷ್ಟಂತೂ ಬೆಣ್ಣೆ ಬಂದೇ ಬರ್ತೈತಿ. ಸದ್ಯಕ್ಕಂತೂ ನಾನು ತುಪ್ಪ ತಗೊಂಡೇ ಇಲ್ಲ ಹೊರಗಡೆ. ಸದ್ಯಕ್ಕೀಗ ಅರ್ಧ ಕೆ ಜಿಯಷ್ಟು ತುಪ್ಪ ಐತಿ, ನಾನು ಮನ್ಯಾಗ ಮಾಡಿರೋ ಬೆಣ್ಣೆಯಿಂದನೇ ತುಪ್ಪ ಮಾಡೇನಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 7 ಗಂಟೆ ಆಗೈತಿ. ನನಗೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅಲ್ಲೇ ಸ್ಟಾಪ್ ಆಗಿಬಿಟ್ಟಿತ್ತು. ಈಗ 7 ಗಂಟೆ ಆಗೈತಿ, ಒಂಚೂರು ಮಾತಾಡಿ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ವ್ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನನಗೆ ಹೆಚ್ಚಾಗಿ ಕಮೆಂಟ್ ಬರ್ತಿರ್ತಾವೆ, ಕೆಲವೊಬ್ಬರೆಲ್ಲ ಭಾಳ ಕ್ವಶನ್ ಕೇಳ್ತಿರ್ತಾರೆ, ಅದಕ್ಕೆ ಉತ್ತರ ಕೊಟ್ಟು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿ ನಾನು ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಏನಪ್ಪ ಅಂದರೆ ರೆಗ್ಯುಲರಾಗಿ ನನ್ನ ವ್ಲಾಗ್ಸ್ನ ನೋಡೋರಿಗೆ ಗೊತ್ತೈತಿ ನಮ್ಮೂರು ಬೆಳಗಾವಿ ಜಿಲ್ಲೆ ಅಂಥೇಳಿ. ಹಾಗಾಗಿ ಅವ್ರಿಗೆ ಯಾರು ಬರಲ್ಲ ಊರಿಂದ ಹೆಚ್ಚಾಗಿ ಈ ಕಡೆ ದೂರ ಆಗುತ್ತೆ ಅನ್ನೋದು ಗೊತ್ತು. ಬಟ್ ಈಗೀಗ ನೋಡ್ತಿರ್ತಾರಲ್ಲ ಅವರು ಕೇಳ್ತಿರ್ತಾರೆ ನಂಗೆ ಹೆಚ್ಚಾಗಿ, ನಿಮ್ಮ ಮನೆಗೆ ಯಾಕೆ ಯಾರು ಬರೋದಿಲ್ಲ, ನಿಮ್ಮ ರಿಲೇಟಿವ್ಸು, ನಿಮ್ಮ ಅಪ್ಪ ಅಮ್ಮ ಯಾಕೆ ವ್ಲಾಗಲ್ಲಿ ಕಾಣಿಸ್ಕೊಳ್ಳಲ್ಲ, ನಿಮ್ಮ ಅತ್ತೆ ಯಾಕೆ ಕಾಣಿಸ್ಕೊಳ್ಳಲ್ಲ ವ್ಲಾಗಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಎಲ್ರಿಗೂ ನಾನು ಕಮೆಂಟಲ್ಲಿ ಉತ್ತರ ಕೊಡೋದಕ್ಕಿಂತ ನಾನು ಈ ಒಂದು ವಿಡಿಯೋ ಮೂಲಕ ಎಲ್ರಿಗೂ ಉತ್ತರ ಹೇಳತ್ತೇನೆ. ಅದೇ ನಮ್ಮದು ಊರು ಬೆಳಗಾವಿ ಜಿಲ್ಲೆ ಆಗಿರೋದ್ರಿಂದ ಮೈಸೂರು ಜರ್ನಿ ಸ್ವಲ್ಪ ಜಾಸ್ತಿನೂ ಆಗ್ತೈತಿ. ಮುಂಚೆ ಎಲ್ಲ ಬರೋರು ಒಂದೆರಡು ತಿಂಗಳು ಮೂರು ತಿಂಗಳಿಗೆಲ್ಲ ಬಂದು ಒಂದು ವಾರ ಎಲ್ಲ ಇದ್ದು ಹೋಗೋರು, ಅಪ್ಪ ಅಮ್ಮ ಎಲ್ಲ ಅತ್ತೆನೂ ಬಂದರೆ ಒಂದು ವಾರ ಇರ್ತಿದ್ರು. ಈಗ ಅತ್ತೆಗೂ ಏಜ್ ಆಗೈತಿ, ಈ ಕೊರೋನಾನು ಎಲ್ಲ ಬಂತಲ್ಲ, ಹಾಗಾಗಿ ನೀವೇ ಬರ್ತಿರಲ್ಲ ನೀವೇ ಬಂದುಬಿಡಿ ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ರಿಸ್ಕ್ ಬೇಡ, ಸುಮ್ಮನೆ ಜರ್ನಿ ಮಾಡಿ ಏನಾದರೂ ಹೆಚ್ಚು ಕಮ್ಮಿ, ನಿಮಗೂ ರಿಸ್ಕು ನಮಗೂ ರಿಸ್ಕ್ ಅಂದ್ಕೊಂಡು ಯಾರೂ ಹೆಚ್ಚಾಗಿ ಈ ಕಡೆ ಬರೋದಿಲ್ಲ. ಹಾಗಾಗಿ ವ್ಲಾಗ್ ಒಳಗೆ ನಾವು 4 ಜನ ಫ್ಯಾಮಿಲಿ ಅಂದಮೇಲೆ 4 ಜನ ಇದ್ದೇವಷ್ಟೆ. ಹೊಸದಾಗಿ ನೋಡೋರೆಲ್ಲ ಕೇಳ್ತಾನೆ ಇರ್ತಾರೆ, ನಿಮ್ಮ ರಿಲೇಟಿವ್ಸಲ್ಲಿ ಯಾಕೆ ಏನು ಅಂತ ಹಿಂಗೆ ತುಂಬ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ಕಮೆಂಟ್ಸ್ ಒಳಗೆ. ಸೊ ಹಾಗಾಗಿ ಈ ಒಂದು ಆನ್ಸರ್ ಮೂಲಕ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡತ್ತೇನೆ ನಾನು. ನಾನು ಕೂಡ ಭಾಳ ಮಿಸ್ ಮಾಡ್ಕೋತಿರ್ತೇನೆ ನಿಜವಾಗ್ಲೂ. ಮಕ್ಕಳು ಕೂಡ ಅಜ್ಜಿ ಅಜ್ಜ ಅಂಥೇಳಿ ಕೇಳ್ತಾನೆ ಇರ್ತಾರೆ. ಬಟ್ ಏನು ಮಾಡೋದು, ಈಗ ನಾವು ದೂರ ಇದ್ದೀವಿ ಅಂದಮೇಲೆ ರಜೆ ಇದ್ದಾಗ ಅಷ್ಟೇ ಹೋಗಬೇಕಾಗ್ತತಿ. ಸೊ ಈಗ ಊರಿಗೆ ಹೋದ್ಮೇಲೆ ಖಂಡಿತ ರಜದೊಳಗೆ ನಾನು ವ್ಲಾಗ್ಸ್ ಮಾಡ್ತೇನೆ, ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ಬೇಕಂತ ಅಂದ್ಕೊಂಡೇನಿ. ನಮ್ಮ ರಿಲೇಟಿವ್ಸ್ ಆಗಲಿ, ತಂಗಿ, ಅಪ್ಪ ಅಮ್ಮ, ಅತ್ತೆ ಎಲ್ಲರನ್ನು ನಾನು ನಿಮ್ಮ ಜೊತೆ ಪರಿಚಯ ಮಾಡಿಸ್ಕೊಡ್ತೇನೆ. ನಿಮಗೆ ಹೆಚ್ಚಾಗಿ ವ್ಲಾಗ್ಸ್ ಮಾಡಬೇಕಂತಲೂ ಅಂದ್ಕೊಂಡೇನೆ ನಾನು ಕೂಡ. ಅದ್ರ ಜೊತೆ 2 ವರ್ಷನೇ ಆಯಿತು ನಾವು ಊರಿಗೆ ಹೋಗೇ ಇಲ್ಲ, ಹೋದರೆ ಫಂಕ್ಷನ್ಗೆ ಹೋಗೋದು, ಒಂದು ವಾರ ಇದ್ದು ಬರೋದು, ಅದೇ ಥರ ಆಗತ್ತೈತಿ. ಪ್ರತಿ ಸಾರಿ ನಾವು ಬೇಸಿಗೆ ರಜೆಗೆಲ್ಲ ಹೋದರೆ ನಾನು ಮಕ್ಕಳು ಕರೆಕ್ಟಾಗಿ 1 ತಿಂಗಳಂತೂ ಹೋಗಿ ಹೋಗ್ತಿದ್ವಿ, ಮಿಡ್ಲೊಳಗೆ ದಸರಾ ರಜೆಗೂ ಹೋಗ್ತಾ ಇದ್ವಿ. ಈಗ ಅದನ್ನೆಲ್ಲ ನಾವು ಮಿಸ್ ಮಾಡ್ಕೊಳತ್ತೇವೆ. ಈ ವರ್ಷ ಅಂತೂ 100% ಹೋಗಿ ಹೋಗ್ತೀನಿ ನಾನು ಊರಿಗೆ ಅಂದ್ಕೊಂಡೇನಿ. ನೋಡೋಣ ಏನೇನಾಗ್ತೈತೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಸ್ನೇಹಿತರೆ, ನಿಮ್ಮೆಲ್ಲರ ಡೌಟ್ ಕ್ಲಿಯರ್ ಆಗೈತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ನಾನು ಏನು ಮಾಡತ್ತೀನಿ, ಚಿಂಟು ನೋಡ್ರಿಲ್ಲೇ ಓದ್ಕೊ ಅಂದ್ರೆ ಇನ್ನೇನೋ ಮಾಡ್ಕೊಂಡು ಕೂತ್ಕೊಂಡು ನಾನು
ಅವನನ್ನು ಕೂಡ ಓದಿಸ್ಬೇಕು, ಎಕ್ಸಾಮ್ ಅದಾವಲ್ಲ ಪ್ರಿಪೇರ್ ಮಾಡಬೇಕು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ ನಾನು. ಅದ್ರ ಜೊತೆ ನೀವು ಇವತ್ತಿನ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಮಸ್ತಾಗಿರ್ತದೆ ಸಾಂಬಾರು. ಇದನ್ನು ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದೆ ನನಗೆ, ಅವಾಗಿಂದ ನಾನು ಇದನ್ನ ಮಾಡತ್ತೇನೆ. ಎಕ್ಸ್ಟ್ರಾ ಕೆಲಸ ಏನಿರೋದಿಲ್ಲ, ಪಟ್ ಅಂತ ಹೇಳಿ ಆಗ್ಬಿಡ್ತೈತಿ ಇಡ್ಲಿಗೆ, ಬರೀ ಚಟ್ನಿ ಆದರೆ ಟೇಸ್ಟು ಅನಿಸೋದಿಲ್ಲ. ಹಾಗಾಗಿ ಸೊ ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಚಿಂಟು ಕೂಡ ಬಾಯ್ ಹೇಳತ್ತಾನ ನೋಡ್ರಿ, ಚಿಂಟು ಬಾಯ್ ಹೇಳು, ಬಾಯ್. ಸೊ ಬಾಯ್, ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು.